ಇವತ್ತು ಈ ನಾಗರಿಕತೆ ಬೆಳೆದಂಗೆ ಕೆರೆಗಳು ಗೋಮಾಳ ಯಾವುದು ಕೂಡ ತಡೆಕಾಗ್ತಾ ಇಲ್ಲ. ಇವತ್ತು ಅಷ್ಟು ದೊಡ್ಡ ಪ್ರೆಷರ್ ಇದೆ. ಹೀಗಾಗಿ ನಾವು ಅದನ್ನು ತಡೆಗಟ್ಟೋದಕ್ಕೆ ಭಾಳ ದೊಡ್ಡ ಇಚ್ಛಾಶಕ್ತಿ ಬೇಕು. ಸರ್ಕಾರ ಸಾರ್ವಜನಿಕರ ಜೀವನದಲ್ಲಿರೋ ಎಲ್ಲರೂ ಕೂಡ ಇದನ್ನು ಪ್ರದರ್ಶನ ಮಾಡಿದಾಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ನಾವು ತಡೆಯಕ್ಕೆ ಹೋದಾಗ ಅದಕ್ಕೆ ಎಲ್ಲ ಬಡವರಿದ್ದಾರೆ ಇದು ಮಾಡಬೇಡಿ, ಅಥವಾ ದೊಡ್ಡ ಶ್ರೀಮಂತರಿದ್ದಾರೆ ಅವ್ರ ರಕ್ಷಣೆ ಮಾಡುವಂಥದ್ದು, ಈ ಥರ ಹಲವಾರು ಸಂದರ್ಭಗಳಲ್ಲಿ ಬಂದು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, ವ್ಯವಸ್ಥೆ ಹೆಂಗೆ ಕೆಟ್ಕೊಂಡು ಹೋಗಿದೆ ಅನ್ನೋದನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆದ್ದರಿಂದ ನೋಡಿ, ಈಗ ಉದಾಹರಣೆಗೆ ಒಂದು ಸುತ್ತಲೇ ಬಂತು ಕಂದಾಯ ಇಲಾಖೆದು 2018ರಲ್ಲಿ ಯಾವ್ಯಾವುದು ಕೆರೆಗಳು ಏನು ಖರ್ಚು ಮಾಡಿದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಆಗಿದ್ದಾವೆ, ಜಲ ಬಂದು ನಿಂತು ಹೋಗಿದೆ, ಅವು ಕೆರೆಗಳನ್ನೆಲ್ಲವನ್ನು ಕೂಡ ಮ್ಯಾಪ್ನಿಂದ ತೆಗೆದು ಹಾಕಬೇಕು ಅಂತ ಸುತ್ತೋಲೆ ಅಲ್ಲ ಹೇಳ್ತೀನಿ ಕೇಳಿ. ಆ ಪ್ರಯತ್ನ ಆಯಿತು, ಆಮೇಲೆ ಸಾರ್ವಜನಿಕರಿಂದ ಒತ್ತಡ ಬಂದಮೇಲೆ ಮತ್ತೆ ವಿಡ್ರಾ ಆಯಿತು. ಸರಿ, ಒಂದು ನಿಮಿಷ, ದಾಖಲೆಗಳಿದಾವೆ ಸ್ವಾಮಿ. ಯಾವ ಇಲ್ಲ, ನೀವು ಇಲ್ಲ ಅಂದ್ರೆ ಆಗೋದಿಲ್ಲ. ಅಲ್ಲಲ್ಲ, ನಿಮಗೆ ಅರ್ಥ ಆಗ್ತದೆ ವಿಚಾರ ಹೇಳ್ತೀನಿ, ದಾಖಲೆನ ಕಳಿಸ್ಕೊಡ್ತೀನಿ ಹೇಳಿ. ಆ ವಿಚಾರ ಬಂದಿದ್ದು ನೋಡಿ, ಈಗ ಭೈರತಿ ಬಸವರಾಜರಿದ್ದಾರೆ, ಯಾರಪುರಂ ಶಾಸಕರಾಗಿದ್ದಾರೆ ಅವರು. ಕಳಿ ಅವ್ರು ಹೇಳ್ತೀನಿ, ಅಲ್ಲಿ ಕೆರೆಗಳನ್ನ ಮನೆಗಳು ಬಂದು ಬಿಟ್ಟಿದೆ, ಕೆರೆಗಳನ್ನ ಕಾಗೋಡು ತಿಮ್ಮಪ್ಪನೇ ತೆಗಿಬೇಕನ್ನುವಂತ ವಿಚಾರ ಬಂದಿದ್ದು, ಅದರ ಬಗ್ಗೆ ಮುಂದುವರೆದಿದ್ದು, ಆಮೇಲೆ ಸಾರ್ವಜನಿಕ ವಲಯದಲ್ಲಿ ಒತ್ತಡ ಬಂದ ಮೇಲೆ ವಿಡ್ರಾ ಮಾಡಿರೋದು ಸತ್ಯ ಇದೆ. ದಾಖಲೆಗಳಿದ್ದಾವೆ. ಆದ್ರಿಂದ ನಾವು ನಾನೇನು ಹೇಳ್ತಾ ಇದ್ದೀನಿ, ನಾನು ಈ ತರ ಪ್ರಯತ್ನಗಳು ನಡೀತಾ. ಒಂದು ನಿಮಿಷ ಸರ್, ಒಂದು ನಿಮಿಷ. ಯಾವುದೇ ಸರ್ಕಾರದಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ, ಒಂದು ರೀಸನಿಂಗ್ ಕೊಡ್ತಾರೆ, ಈ ಕಾರಣಗಳಿಂದ ಯಾವುದು ನಿರುಪಯುಕ್ತ ಆಗಿದೆ, ಇದು ಯಾವುದು ಪ್ರಯೋಜನ ಆಗ್ತಾ ಇಲ್ಲ, ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಒಂದು ನಿಮಿಷ ಸರ್, ನಮಗೂ ಗೊತ್ತಿದೆ ಸ್ವಲ್ಪ ಏನು ನಡೀತಾ ಇದೆ ಏನಿಲ್ಲ ಅಂತ. ಈ ಥರ ಮಿಸ್ಗೈಡ್ ಮಾಡಿದಾಗ ಸರ್ಕಾರಗಳು ತಪ್ಪು ದಾರಿಯನ್ನು ಹಿಡಿಯುವಂಥದ್ದು ಸಹಜವಾಗಿದೆ. ಇದನ್ನು ತಪ್ಪಿಸ್ಬೇಕಾಗಿದೆ. ಅದಕ್ಕಾಗಿ ಏನೆಲ್ಲ ಪ್ರಯತ್ನಗಳಾಯಿತು, ಈ ಹಿಂದೆಲ್ಲ ಪ್ರಯತ್ನ ಮಾಡಿ ಕೆಲವರು ಹೆಂಗೆ ಕೆರೆ ಮುಚ್ಚೋದಕ್ಕೆ ಯಶಸ್ವಿ ಆದರು, ಮತ್ತು ಕೆರೆಗಳನ್ನು ನಕ್ಷೆಯಿಂದನೇ ಹೊರಗೆ ತೆಗೆಯೋದಕ್ಕೆ ಏನು ಕಾರಣಗಳು, ಯಾರ ಅಧಿಕಾರಿಗಳು ಅದರ ಹಿಂದಿದ್ದಾರೆ ಮತ್ತು ಪ್ರಭಾವಿಗಳು ಯಾರು ಹಿಂದಿದ್ದಾರೆ, ಅದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನು ನಾನು ಖಂಡಿತವಾಗೂ ಮಾಡಿಸ್ತೇನೆ. ಮುಖ್ಯಮಂತ್ರಿಗಳೇ, ಮೈಸೂರು ನಗರದಲ್ಲೂ ಮಾಡಿಸಿ. ಮುಖ್ಯಮಂತ್ರಿಗಳೇ, ಮೈಸೂರು ನಗರಕ್ಕೂ ಮಾಡಿಸಿ ಸರ್. ಮುಖ್ಯಮಂತ್ರಿಗಳೇ, ನೀವು ಹೇಳಿದ ಸ್ಟ್ರಿಕ್ಟಾಗಿ ಮೈಸೂರು ನಗರಕ್ಕೂ ಮಾಡಿಸಿ. ಸರ್ಕಾರಿ ಜಮೀನ ಸೃಷ್ಟಿ ಮಾಡ್ಕೊಂಡು ಖಾತೆ ಮಾಡ್ತಾ ಇರೋರಿಗೆ ಶಿಕ್ಷೆ ಕೊಡಿ ಮೊದಲು. ಸರ್ಕಾರಿ ಜಮೀನ ಕಬಳಿಸ್ತಾ ಇದ್ದಾರೆ, ಸೃಷ್ಟಿ ಮಾಡಿದ್ದಾರೆ ದಾಖಲಾತಿಗಳನ್ನ. ಅಧಿಕಾರಿಗಳಿಗೆ, ರಾಜಕಾರಣಿ ಯಾರೇ ಇರಲಿ ಅವ್ರಿಗೆ ಶಿಕ್ಷೆ ಕೊಡೋಕ್ಕಂಥ ಕೆಲಸ ಮೊದಲು ಮಾಡಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಹೇಳಿಕೆ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೀನಿ. ಮಾನ್ಯ ಜಾರ್ಜ್ ಅವರು ಅಭಿವೃದ್ಧಿ ಸಚಿವರಾಗಿದ್ದರು. ನಮ್ಮ ಕಾಲದಲ್ಲಿ ಅಂದರೆ ಅವ್ರ ಕಾಲದಲ್ಲಿ ಕೆರೆ ಮುಚ್ತಕ್ಕಂಥದ್ದಾಗಲಿ, ಕೆರೆ ಮುಚ್ಚಿ ಬೇರೆ ರೀತಿ ಅದನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದಾಗಲಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ದಾಖಲಾತಿಗಳಿದ್ದಾವೆ, ಮಾಡ್ತೀವಿ, ಯಾವ ಕಾಲದಲ್ಲಿ ಆಯಿತು, ಯಾರು ಮಾಡಿದ್ರು, ಅದ್ರ ಹಿಂದೆ ಪ್ರಭಾವಿಗಳು ಯಾರಿದ್ದರು ಅಂತ ಹೇಳ್ತಾ ಇದ್ದಾರೆ. ಫೇರ್ ಎನಫ್, ನೀವು ತನಿಖೆ ಮಾಡಿಸಿ ಇನ್ನು ಮುಂದೆ ಈ ಥರದ್ದು ಆಗಬಾರ್ದು ಅಂತಕ್ಕಂಥದ್ದು ಕೂಡ ಆಗಲಿ. ಯಾರಿದ್ದರೂ ಅವರು ಶಿಕ್ಷೆ ಆಗಬೇಕು, ಇನ್ನು ಮುಂದೆ ಆಗದೆ ರೀತಿಯಲ್ಲಿ ತಡೆಗಟ್ಟಬೇಕು, ಅದು ಕೂಡ ಆಗಬೇಕು. ಅದಕ್ಕೆ ಒಂದು ತನಿಖೆ ಮಾಡಿಸಿ. ಐ ವೆಲ್ಕಮ್ ಇಟ್. ಆಗಬೇಕು, ಬೆಂಗಳೂರು ನಗರ ಹಾಳಾಗಕ್ಕೆ ಬಿಡಬಾರ್ದು. ಈಗಾಗಲೇ ಹಾಳಾಗಲಿಕ್ಕೆ ಎಲ್ಲ ಪ್ರಾರಂಭ ಆಗಿಬಿಟ್ಟಿದೆ. ಇನ್ನು ಮುಂದೆ ಆಗಲಿ ರೀತಿ ನೋಡ್ಕೊಳ್ತಕ್ಕಂಥದ್ದು ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಜಾರ್ಜ್ ಹೇಳ್ತಾ ಇದ್ದಾರೆ, ನಾವು ಅದಕ್ಕೆ ಕಾರಣ ಅಲ್ಲ, ನಾನಿರುವಾಗ ನಾನು ಮಂತ್ರಿ ಆಗಿರುವಾಗ ಈ ಥರದ್ದು ಯಾವುದೂ ನಡೆದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟೀಕರಣ ಅವರು. ಏನು ಖರ್ಚು ಮಾಡಿದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.